ನಿಮ್ಮ ಹೆಸರು ಯಾವ ಊರಿನಿಂದ? ಸರ್, ಮೈಸೂರಿನಿಂದ. ಈಗ ಸದ್ಯ ಸ್ಟೇ ಆಗಿರೋ ಮೈಸೂರು. ನಮ್ಮದು ನೇಟಿವ್ ಬಂದು ಚಾಮರಾಜನಗರ, ಅಲ್ಲಿ ಪಕ್ಕ ಉಡಿಗಾಲ ಗ್ರಾಮ ಅಂತೇಳಿ. ನಾವು ಅಲ್ಲಿಂದ ಬಂದು ಇಲ್ಲಿ ನಾವು ಎಜುಕೇಷನ್ ಪರ್ಪಸ್ಗೋಸ್ಕರ ಬಂದಿದ್ದು ಡಿಸ್ಟ್ರಿಕ್ಟ್ಗೆ ಬಂದು. ಇದನ್ನು ನಾನು ಡಿಗ್ರಿ ಮಾಡಬೇಕಾದ್ರೆ ಮೈಸೂರಲ್ಲಿ ಎಂ ಬಿ ಎ ಮಾಡಿ ನಾನು ಫಾರ್ಮಸ್ಯೂಟಿಕಲ್ ಕಂಪ್ನಿ ಏರಿಯಾ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೆ. ಬಟ್ ಈಗ ಸೆಟ್ಲ್ ಆಗಿರೋದಿಲ್ಲ ಮೈಸೂರು. ಹೆಸರು? ನನ್ನ ಹೆಸರು ಮಾದೇವ್ ಸ್ವಾಮಿ ಅಂತ. ಓಕೆ ಸರ್, ಮಾದೇವ್ ಅವರೇ, ನೀವು ಫಾರ್ಮೆಟಿಕಲ್ ಕಂಪ್ನಿ ವರ್ಕ್ ಮಾಡ್ತೀವಿ ಅಂತ ಅಂದರೆ, ಸೊ ಅಲ್ಲಿ ಎಷ್ಟು ಸ್ಯಾಲ್ರಿ ಸಿಗ್ತಾ ಇದೆ? ಯಾಕೆ ಅಲ್ಲಿ ಕೆಲಸಕ್ಕೆ ಡಿಗ್ರಿ ಶುರು ಮಾಡಿದ್ರು? ನೀವು ಯಾರು ಇನ್ಸ್ಪಿರೇಷನ್ ನಿಮಗೆ? ಸರ್, ಅಲ್ಲಿ ಬಂದು ನಾನು ಒಂದು 75 ಸಾವಿರ ಸ್ಯಾಲ್ರಿ ಬರ್ತದೆ. ಬೇರೆ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾರೆ, ಒಂದು 5 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿ. ಆಮೇಲೆ ಸ್ವಲ್ಪ ವರ್ಕ್ ಪ್ರೆಷರ್ ಸ್ಟಾರ್ಟ್, ಇದು ಪ್ರೆಷರ್ ತಡ್ಕೊಳಕ್ಕಾಗಲಿಲ್ಲ. ನಮ್ಗೆ ಗೊತ್ತಲ್ಲ ಪ್ರೈವೇಟ್ ಕಂಪ್ನಿಗಳು ಹೇಗಿದೆ ಅಂತ. ಆಮೇಲೆ ನಾನೇನು ಮಾಡ್ತಾ ಇದ್ದೆ, ನಮ್ಮ ಪೊಲೀಸ್ಗಳಿಗೆ ನಮ್ಮ ಅಜ್ಜಿ ಒಳ್ಳೆಣ್ಣೆ ಮಾಡ್ತಾ ಇದ್ದೆ ಊರಲ್ಲಿ. ನ್ಯಾಚುರಲಿ ಅಟ್ಟೆಣ್ಣೆ ಅಂತ ಹೇಳ್ತಾರೆ ನಮ್ಮ ಕಡೆ ಚಾಮರಾಜನಗರದಲ್ಲಿ. ಅದನ್ನು ನಮ್ಮ ಪೊಲೀಸ್ಗಳಿಗೆ ಕೊಡ್ತಾ ಸ್ಟಾರ್ಟ್ ಮಾಡಿದೆ. ಕೊಡ್ತಾ 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 ಏನಾಗ್ತಾಯಿತ್ತು, 1 ಲೀಟ್ರಿಂದ 2 ಲೀಟ್ರು, 10 ಲೀಟ್ರು, 50 ಲೀಟ್ರ್ ತನಕ ಬಂದ್ಬಿಟ್ಟು. ಅವು ನನ್ನ ಮೈಂಡ್ ಸೆಟ್ ಬಂದು ಇದ್ರ ಜೊತೆಗೆ ಕೊಕೊನಟ್ ಆಯಿಲು ಫಸ್ಟ್ ನಾವು ಕಡಲೆಕಾಯಿ ಎಣ್ಣೆ ಮಾಡಬೇಕು ಅಂತ ಮಾಡಿಲ್ಲ. ಹಲ್ಲೆಣ್ಣೆ ಈ ಕೊಬ್ಬರಿ ಎಣ್ಣೆ ಮಾಡೋಣ ಸಾಕು ಅಂತ ಆ ಮೈಂಡ್ ಸೆಟ್ಟಲ್ಲಿ ಸ್ಟಾರ್ಟ್ ಮಾಡಿದೆ. ಫಸ್ಟ್ 2015ರಲ್ಲಿ ಫಸ್ಟ್ ಗಾಣ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಬೇರೆ ಬೇರೆ, ಆವಾಗ ಈಗ ಈ ಥರ ಈಗಿನ ಡಿಮ್ಯಾಂಡು ನಾಲೆಡ್ಜು ಅವೇರ್ನೆಸ್ ಇರಲಿಲ್ಲ ಜನಕ್ಕೆ. 2015 ಇತ್ತೀಚೆಗೆ ಕೋವಿಡ್ ಆದಮೇಲೆ ಅವೇರ್ನೆಸ್ ಗೊತ್ತಾಗಲ್ಲ ಇದ್ರ ಬಗ್ಗೆ. ಬಿಫೋರ್ ಕೋವಿಡ್ ಏನೂ ಗೊತ್ತಿರೋದು. ಬಿಫೋರ್ ಕೋವಿಡ್ ಸ್ಟಾರ್ಟ್ ಮಾಡಿದಾಗ ತುಂಬ ಮಾರ್ಕೆಟಿಂಗ್ ತುಂಬ ಕಷ್ಟ ಇತ್ತು. ಡೈಲಿ 10 ಲೀಟ್ರ್ ಹೋಗೋದೇ ಕಷ್ಟ ಇತ್ತು ಬೇರೆ ಎಣ್ಣೆಗಳು. ಬಟ್ ಇದ್ರ ಬಗ್ಗೆ ಸ್ಟಡಿ ಮಾಡಿ ಏನೇನು ಮಾರ್ಕೆಟಲ್ಲಿ ಏನು ಸಿಗ್ತಾ ಇದೆ, ನಾವು ಏನು ತಂದು ಮಾಡಿದೆ, ಎಷ್ಟು ಖರ್ಚು ಬೀಳ್ತಾ ಇದೆ, ನನಗೆ ಯೋಚನೆ ಬಂದು ಇದೇನು ಕಡಲೆಕಾಯಿ ನಾವು ತಂದು ಎಷ್ಟು ಮಾಡಿದೆ, ಯಾವಾಗ ಇಲ್ಲ ಅಂಗಡಿ ನೋಡಿದ್ರೆ ಇಷ್ಟು ಸಿಗ್ತಾ ಇದೆ, ತುಂಬ ಕಡಿಮೆ ಸಿಗ್ತದೆ ಹೇಗೆ. ಆಮೇಲೆ ನಾನು ಫಸ್ಟ್ ನಮ್ಮ ಮನೆಗೆ ನಮ್ಮ ರಿಲೇಷನ್ಗೆ ವಾಟ್ಸಪ್ ಸ್ಟಾರ್ಟ್ ಮಾಡಿಸ್ಕೊ ಬಂದೆ. ಆಮೇಲೆ ನಮ್ಮ ಫ್ರೆಂಡ್ ಕಲೀಸ್ ಅಂತ ಗ್ರೂಪ್ ಕೊಡ್ತಾ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಈಗ 4 ಯೂನಿಟ್ ಮಾಡಿದ್ದೀವಿ ಸರ್. ತುಂಬ ವೆರಿ ನಂಬರ್ 1 ಪೊಸಿಷನ್ ಇನ್ ಮೈಸೂರು ಸರ್. ಈಗ ಅಡುಗೆ ಎಣ್ಣೆ ಬಂದುಬಿಟ್ಟು ಈಗ ಅಂಗಡಿಲಿ ಪಾಕೆಟ್ ಸಿಗುತ್ತೆ ತುಂಬ ಕಡಿಮೆ ಸರ್, 160 180 ಸಿಗುತ್ತೆ. ಬಟ್ ನಿಮ್ಮ ರೇಟ್ ಜಾಸ್ತಿ, ಹೇಗೆ ವರ್ಕೌಟ್ ಆಗುತ್ತೆ ತಗೊಳೋರಿಗೆ? ಯಾವುದು ಅಡುಗೆ ಮಾಡಿ ಎಣ್ಣೆ ನಿಮ್ಮಲ್ಲಿ ಎಷ್ಟು ಲೀಟ್ರು? ಸರ್, ನಮ್ಮದು ಕಡಲೆಕಾಯಿ ಎಣ್ಣೆ ಬಂದು 270 ರೂಪಾಯಿ ಕೊಡ್ತಾ ಇದೆ. 5 ಲೀಟ್ರ್ ತೊಗೊಂಡು ಅವ್ರದೇ ಕ್ಯಾನ್ ತಂದರೆ, ನಾನೇ ಕ್ಯಾನ್ ತಂದು ಒಂದು ಸಿಂಗಲ್ ಲೀಟ್ರ್ ತೊಗೋದ್ರಿಂದ 200 ರೂಪೀಸ್ ತರ್ತೀವಿ. ಬಟ್ ಅವ್ರ ಎಕನಾಮಿಕಲ್ ವರ್ಕೌಟ್ ಆಗುತ್ತೆ. 2-5 ಲೀಟ್ರ್ ತೊಗೊಂಡು ಅವ್ರದೇ ಕ್ಯಾನ್ ತಂದು 270 ರೂಪಾಯಿ ನಾವು ಕೊಡ್ತೀವಿ. ಫ್ಲೇವರ್ ಮಾಡಿಕೊಡ್ತೀವಿ. ಮತ್ತು ನಮ್ಮದೇನು ಗಾಣದೇನು ಸ್ಪೆಷಾಲಿಟಿ ಅಂದರೆ ಇದು ಮರದ್ದು ಉಡನ್ ಬೇಸ್ತು. ಫಸ್ಟ್ ಟೈಮು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಸ್ಟಾರ್ಟ್ ಮಾಡಿದ್ದು ಮೈಸೂರು. ನಾವು 2015ರಲ್ಲಿ ಕಾನ್ಸೆಪ್ಟೇ ಇರಲಿಲ್ಲ. ಈಗ ಮೈಸೂರಲ್ಲಿ ಒಂದು 20-25 ಗಾಣಗಳಾಗಿದೆ, ಎಲ್ಲ ನಮ್ಮನ್ನು ನೋಡಿ ಕಾಫಿ ಪೇಸ್ಟ್ ಮಾಡಿದ್ದಾರೆ. ಬಟ್ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮದೊಂದೇ ಸೀರಮ್ ಕೊಟ್ಟು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಈಗ ಸರಸ್ವತಿಕ ನಾನು ಮಾಡಿದ ಸರ್ವ ಮತ್ತು ಕುಲಂತರ ನಾಲ್ಕು ಕಡೆ ಮಾಡಿದ್ದೀವಿ. ಬಟ್ ಇದೊಂದು ಏನು ಅಂದರೆ, ಆ ಎಣ್ಣೆಗಳಲ್ಲಿ ಈ ವೈಟ್ ಆಯಿಲು ಮತ್ತು ತಾಳೆ ಎಣ್ಣೆ ಈ ಥರ ಮಿಕ್ಸ್ ಮಾಡಿ ಮಾರ್ತಾ ಇರೋದಂತ ಅದಕ್ಕೋಸ್ಕರ ಅಷ್ಟು ಕೊಡ್ತಾರೆ. ಯಾಕಂದರೆ ಈಗ ಸನ್ಫ್ಲವರ್ ಆಯಿಲ್ 130-140 ರೂಪೀಸ್ ಇದೆ ಪರ್ ಲೀಟರ್ಗೆ ಮಾರ್ಕೆಟ್ ರೇಟು, ರೀಟೇಲ್ ರೇಟು. ಅವ್ರು ಬರಬೇಕಂದ್ರೆ 4 ಹ್ಯಾಂಡ್ಸ್ ಚೇಂಜ್ ಆಗುತ್ತೆ. ಮ್ಯಾನುಫ್ಯಾಕ್ಚರರು, ಸೂಪರ್ ಸ್ಟಾಕಿಸ್ಟು, ಸ್ಟಾಕಿಸ್ಟು, ರೀಟೇಲರು, ಆಮೇಲೆ ಕಸ್ಟಮರ್, 4 ಹ್ಯಾಂಡ್ಸ್. ಒಬ್ಬೊಬ್ಬರಿಗೂ 10% ಮಾರ್ಜಿನ್ ಅಂದ್ರೂ ಕೂಡ 130 ಏನೋ ಸಮಥಿಂಗ್ ಏನೋ ಇದೆ ಅನ್ಕೊಳ್ತೀನಿ. 90 ರೂಪೀಸ್ ಏನೋ ಬಳಕೆ. 90 ಪ್ಲಸ್ 5% ಜಿ ಎಸ್ ಟಿ ಇದೆ, ಪ್ಲಸ್ ಅವ್ನ ಪ್ಯಾಕಿಂಗು, ಅವನದು ಜಿ ಎಸ್ ಟಿ, ಪ್ಲಸ್ ಅವ್ನ ಮಾರ್ಕೆಟಿಂಗು, ಅವ್ನ ಮ್ಯಾನ್ ಪ್ರೊಡಕ್ಷನ್ ಕಾಸ್ಟು, ಇದೆಲ್ಲ ತಗೊಂಡು ಓವರಾಲ್ ಅವ್ನು 50-60 ರೂಪಾಯಿಗೆ ಅವ್ನು ರಾ ಮೆಟೀರಿಯಲ್ ಸಿಗಬೇಕು. ಕಡಲೆಕಾಯಿ ಬೀಜನೇ ಇವತ್ತು 115 ರೂಪಾಯಿ 120 ರೂಪಾಯಿ ಇದೆ, 2.5 ಕೆಜಿ ಬೇಕು. ನಮ್ಮ ಪ್ರೊಡಕ್ಷನ್ ಕಾಸ್ಟ್ ನಾನು 1 ಲೀಟ್ರಿಗೆ 30 ರೂಪೀಸ್ ಅಷ್ಟೇ ನಾನು ಮಾಡಿದ್ದೀನಿ ಇಡೋದು. ನಾನು ಇಲ್ಲಾಂದ್ರೆ ನಾವೇನು ಮಾಡ್ತೀವಿ ಅದ್ರ ಜೊತೆ ಹಿಂಡಿಗಳನ್ನ ಸೇಲ್ ಮಾಡ್ತಿದ್ವಿ, ಅದರಿಂದ ನಮ್ಗೆ ಅಷ್ಟು ಕಡಿಮೆ ಕೊಡೋಕ್ಕೆ ಅಂತಿದ್ದೀವಿ. ಇಲ್ಲಾಂದ್ರೆ ನಾವು 300-310 ರೂಪಾಯಿ ಕೊಡ್ತಾ ಇದ್ದೀವಿ, ಕೊಡಬೇಕಾಗುತ್ತೆ. ನಾವು ಹಿಂಡಿನ 45 ರೂಪಾಯಿ ಸೇಲ್ ಮಾಡೋದ್ರಿಂದ ಜನಕ್ಕೆ ಕಡಿಮೆ ಕಾಸು ಒಂದು 270 ರೂಪಾಯಿ ಸಿಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಅದನ್ನ 7 ಲೀಟ್ರ್ ಬಡ್ಸೋ ಜಾಗ ನಮ್ಮ 1 ಲೀಟ್ರ್ ಸಾಕು. ಇದು ಅಡ್ವಾಂಟೇಜ್ಗಳು ತುಂಬ ಇದೆ. ಈಗ ಅದರಲ್ಲಿ ಏನಾಗುತ್ತೆ, ಥೈರಾಯ್ಡ್ ಬರೋ ಚಾನ್ಸಸ್ ಇದೆ, ಇದು ಆರ್ಥರೈಟಿಸ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ, ಮತ್ತು ಈ ಆರ್ಗನ್ಗಳು ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗುವಂಥ ಚಾನ್ಸಸ್ ಇದೆ. ಇವೆಲ್ಲ ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ ನಮ್ಮ ಗಾಣದಲ್ಲಿ. ಇಮಿಡಿಯೇಟ್ ಅಲ್ಲ, ನಿಮಗೆ ಆಗಕ್ಕೆ ಏನಾದರೂ ಪ್ರಾಬ್ಲಮ್ ಆಗೋದನ್ನು ಪ್ರಿವೆಂಟ್ ಮಾಡ್ತಾ ಬರ್ತಾ ಇದೆ. ಈಗ ಕಾಟಲ್ಲಿ ಇತ್ತೀಚೆಗಂತೂ ಕಾಟಿಲ ಡ್ಯಾಮೇಜ್ಗಳು ತುಂಬ ಇದೆ, ತೇರಾಗಂತ ಜಾಸ್ತಿ ಇದೆ. ಇದು ಲಿಗಮೆಂಟ್ ತೇರಾಗಂಥದ್ದು, ಕಾಟಿಲ ಡ್ಯಾಮೇಜ್ ಆಗುವಂಥದ್ದು,
ತುಂಬಾ ಕೇಸಸ್ ನೋಡ್ತಾ ಇದ್ರೆ ಇವಾಗ, ಅದು ಎಸ್ಪೆಷಲಿ ಯಂಗ್ಸ್ಟರ್ಸ್ ಗಳಿಗೆ ಲಿಗಮೆಂಟ್ ಟೇರ್ ಆಗ್ತಾ ಇದೆ ಬಿಕಾಸ್ ಆಯಿಲ್ ಇಂದಾನೆ. ಅದಕ್ಕೆ ಈ ಎಣ್ಣೆ ಬಳಸೋದ್ರಿಂದ ಲಿಗಮೆಂಟ್ಗಳು ಟೇರ್ ಆಗೋಂಥದ್ದು ಕವರ್ಡ್ ಆಗುತ್ತೆ, ಮತ್ತೆ ಮಂಡಿ ನೋವು ಅಂತ ಕಡಿಮೆ ಆಗುತ್ತೆ, ಮತ್ತೆ ಆಟೋಮೆಟಿಕ್ಲಿ ನಮ್ಮಲ್ಲಿ ಕೋಕೋನಟ್ ಎಕ್ಸ್ಪೆಷಲಿ ಕೋಕೋನಟ್ ಬಳಸೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ನ್ಯಾಚುರಲ್ ಆಗಿ ಪ್ರೊಡಕ್ಷನ್ ಆಗುತ್ತೆ ಇನ್ಸುಲಿನ್. ಈಗ ಡಯಾಬಿಟಿಕ್ ಆಗಲಿ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಆಗಲಿ ಕೋಕೋನಟ್ ಆಯಿಲ್ ಬಳಸೋದ್ರಿಂದ ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಏನಾದ್ರು ಅದರಿಂದ ರೂಟ್ ಕಾಸ್ ಏನೋ ಪ್ರಾಬ್ಲಮ್ ಇರೋವಂಥದ್ದು ಪ್ರಿವೆಂಟ್ ಮಾಡ್ತಾ ಬರ್ತದೆ, ಯಾರಿಗೂ ಉದ್ಯೋಗಗಳಿಲ್ಲ, ಇನ್ನೊಂದ್ಸಲ ಎಕನಾಮಿಕಲಿ ನೀಡಿರೋಂಥವ್ರು ತುಂಬ ನೀಡಿರೋಂಥವ್ರನ್ನ ಕರ್ಕೊಂಡು ಎಲ್ಲರಿಗೂ 17,000 ರೂಪಾಯಿ 15,000 ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದ್ದೀನಿ. ಅವ್ರಿಗೆಲ್ಲ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊಟ್ಟಿದ್ದೀನಿ, ಅವ್ರ ಸೇಫರ್ ಸೈಡ್ಗೆ ಏನೇನು ಬೇಕೋ ಎಲ್ಲ ಮಾಡಿಕೊಟ್ಟಿದ್ದೀನಿ, ಮತ್ತು ಪ್ರತಿ ವೀಕ್ಲಿ ಒನ್ಸ್ ರಜಾ ಕೊಡ್ತಾ ಇದ್ದೀನಿ, ಮತ್ತು ಅವ್ರಿಗೂ ಖುಷಿಯಾಗಿದ್ದಾರೆ ನಮ್ಮ ಹತ್ರ, ಅವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ನಾವು. ಆಮೇಲೆ ಒಂದು 8 ಫ್ಯಾಮಿಲಿ ನಮ್ಮಿಂದ ಜೀವನ ನಡ್ಕೊಂಡು ಹೋಗ್ತಾಯಿದೆ. ಮತ್ತು ಇನ್ನೊಂದು ಬೆನಿಫಿಟ್ಸ್ ಏನು ಅಂದರೆ ನಮ್ಮ ಕಾರಣದಿಂದ ಈ ಲೋಕಲ್ ನಾವು ಬೈ ಮಾಡ್ತಾ ಇದ್ದೀವಿ ಪ್ರತಿಯೊಂದನ್ನು. ಈಗ ಸೂರ್ಯಕಾಂತಿ ನಾನು 2015 ಪರ್ಚೇಸ್ ಮಾಡಬೇಕಾದ್ರೆ 30 ರೂಪಾಯಿ 35 ರೂಪಾಯಿ ಇತ್ತು ಸೀಡ್ಸ್ ಪರ್ ಕೆಜಿಗೆ, ಕೇಳೋರು ಏನಿಲ್ಲ. ಇವತ್ತು 83-85 ರೂಪೀಸ್ ಪರ್ ಕೆಜಿ ಇದೆ ಸೀಡ್ಸ್, ಅಷ್ಟು ಡಿಮ್ಯಾಂಡ್ ಆಗಿದೆ. ಈಗ ಕಸ್ಟಮರ್ ರೇಷೋ ಹಂಗೆ ಜಾಸ್ತಿ ಆಗ್ತಾ ಇದೆ. ಈಗ ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಲೋಕಲ್ ಇಂದ ಬೈ ಪರ್ಚೇಸ್ ಮಾಡ್ತಾ ಇದ್ದೀವಿ. ಬೆನಿಫಿಟ್ಸ್ ಆಗೋದು ಯಾರಿಗೆ ಅಂದರೆ ಲೋಕಲ್ ರೈತರಿಗೆ. ನಮ್ಮಿಂದ ಒಂದು ಜನಕ್ಕೆ ಈಗ ಹೆಲ್ದಿ ಆಯಿಲ್ ಕೊಡ್ತಾ ಇದ್ದೀವಿ, ಮತ್ತೆ ಲೋಕಲ್ ಇಂದ ಬೈ ಮಾಡ್ತಾರೆ, ರೈತರಿಗೂ ಬೆನಿಫಿಟ್ಸ್ ಆಗ್ತಾ ಇದೆ, ಇಬ್ಬರಿಗೂ ಅನುಕೂಲ ಆಗ್ತದೆ. ಜೊತೆಗೆ ನಮ್ಮದು ಜೀವನ ನಡ್ಕೊಂಡು ಹೋಗುತ್ತೆ, ಚೆನ್ನಾಗಿ ಉತ್ತಮ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರೆ. ಕೊನೆಯದಾಗಿ ಈಗ ಎಲ್ಲೆಲ್ಲಿ ನಿಮ್ಮ ಎಣ್ಣೆ ಸೇಲ್ ಆಗ್ತಾ ಇದೆ ಅಲೋ ಕರ್ನಾಟಕದಲ್ಲಿ, ನಿಮ್ಮ ಯಾರು ರೀಚ್ ಮಾಡಬೇಕು, ಜನಕ್ಕೆ ಯಾರು ತಲುಪಿಸ್ತಾರೆ ನೀವು ಎಣ್ಣೆನ? ಸರ್, ನಮ್ಮದು ಅವಾಸ್ ಆಯಿಲ್ ಮಿಲ್ ಅಂತ 4 ಘಟಕಗಳಿದೆ ಸರ್ ಮೈಸೂರಲ್ಲಿ. ಈಗ ಮೈಸೂರು ಆಯಿಲ್ ಮಿಲ್ ಇದರಲ್ಲಿ ನಾವೇ ನಂಬರ್ 1 ವೆಹಿಕಲ್ ಇದ್ದೀವಿ. ನಮ್ಮ ಏನಾದರೂ ಆಯಿಲ್ ಬೇಕು ಅಂದರೆ, ಎಲ್ಲ ಕರ್ನಾಟಕದಿಂದ ಎಲ್ಲರೂ ಆಯಿಲ್ ಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನಿಮಗೆ, 7349-4242 ಈ ನಂಬರ್ಗೆ ಜಸ್ಟ್ ಒಂದು ವಾಟ್ಸಪ್ ಮಾಡಿದ್ರೆ ನಮಗೆ ನಿಮಗೆ 50 ರೂಪಾಯಿ ಡೆಲಿವರಿ ಚಾರ್ಜ್ ತಗೊಡ್ಬೇಕು ಥ್ರೂ ಔಟ್ ಕರ್ನಾಟಕ ಪರ್ ಕೆಜಿಗೆ, ನಿಮಗೆ ಕಳಿಸ್ಕೊಡ್ತೀವಿ ಥ್ರೂ ಔಟ್ ಕರ್ನಾಟಕದ. ನಿಮ್ಮ ಕೊರಿಯರ್ ಮಾಡಿಕೊಡ್ತೀವಿ. ಮೈಸೂರಲ್ಲಿ ರಿಂಗ್ ರೋಡ್ ಒಳಗಡೆ ಇದ್ದವ್ರಿಗೆ ಉಚಿತವಾಗಿ ಡೆಲಿವರಿ ಕೊಡ್ತೀವಿ, ಮೈಸೂರಲ್ಲಿ ಮಾತ್ರ ಪರ್ಟಿಕ್ಯುಲರ್ ಫ್ರೀ ಒಂದು ಡೆಲಿವರಿ ಸಿಗುತ್ತೆ.